ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಹದಿನೆಂಟು ದಾವಿದನ ಕೆಲವು ಯುದ್ಧಗಳೂ ಅವನ ಸರದಾರರು ಅನಂತರ ದಾವಿದನು ಹೋಗಿ ಫಿಲಿಸ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರಿಂದ ಗತ್ ಪಟ್ಟಣವನ್ನು ಅದರ ಗ್ರಾಮಗಳನ್ನು ತೆಗೆದುಕೊಂಡನು ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿದನು ಅವರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು ದಾವೀದನು ಯುಫ್ರೆಟೀಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಚೋಬದ ಅರಸನಾದ ಹದರೆ ಜನರನ್ನು ಹಮಾತಿನ ಬಳಿಯಲ್ಲಿ ಸೋಲಿಸಿ ಅವನ ಸಾವಿರ ರಥಗಳನ್ನೂ ಏಳು ಸಾವಿರ ಮಂದಿ ರಾಹುತರನ್ನೂ ಇಪ್ಪತ್ತು ಸಾವಿರ ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದು ನೂರು ಕುದುರೆಗಳನ್ನಿಟ್ಟುಕೊಂಡು ಮಿಕ್ಕಾದ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದುಬಿಟ್ಟನು ದಮಸ್ಕದ ಅರಾಮ್ಯರು ಚೋಬದ ಅರಸನಾದ ಹದರೆ ಜನರನ್ನು ರಕ್ಷಿಸಬಂದಾಗ ದಾವಿದನು ಅವರನ್ನೂ ಸೋಲಿಸಿ ಅವರಲ್ಲಿ ಇಪ್ಪತ್ತೆರಡು ಸಾವಿರ ಜನರನ್ನು ಕೊಂದನು ಇದಲ್ಲದೆ ಅವನು ದಮಸ್ಕದ ಅರಾಮ್ ದೇಶದಲ್ಲಿ ಕಾವಲು ದಂಡನ್ನು ಇರಿಸಿದನು ಹೀಗೆ ಅರಾಮ್ಯರು ಅವನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರು ಯಹೋವನ ಅನುಗ್ರಹದಿಂದ ದಾವಿದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು ಅವನು ಹದರೆ ಜರನ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಎರೂಸಲೇಮಿಗೆ ಒಯ್ದನು ಇದಲ್ಲದೆ ಹದರೆ ಜರನ ಪಟ್ಟಣಗಳಾದ ಥಿಬತಿನಿಂದಲೂ ಕೂನಿಂದಲೂ ಬಹಳ ತಾಮ್ರವನ್ನು ತೆಗೆದುಕೊಂಡು ಹೋದನು ಸೊಲೊಮೋನನು ಆ ತಾಮ್ರದಿಂದ ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ಕಂಬಗಳನ್ನು ಬೇರೆ ಸಾಮಾನುಗಳನ್ನು ಮಾಡಿಸಿದನು ದಾವಿದನು ಚೋಬದ ಅರಸನಾದ ಹದರೆಜರನ ಸೈನ್ಯವನ್ನೆಲ್ಲಾ ಸೋಲಿಸಿದನೆಂಬ ವರ್ತಮಾನವು ಹಮಾತಿನ ಅರಸನಾದ ತೋವಿಗೆ ಮುಟ್ಟಿತು ತೋವಿಗೂ ಹದರೆಜರನಿಗೂ ವಿರೋಧವಿತ್ತು ದಾವಿದನು ಹದರೆಜರನ ಮೇಲೆ ಬಿದ್ದು ಅವನನ್ನು ಸೋಲಿಸಿದ್ದರಿಂದ ಸೋವು ದಾವಿದನನ್ನು ವಂದಿಸುವುದಕ್ಕೂ ಹರಸುವುದಕ್ಕೂ ತನ್ನ ಮಗನಾದ ಹದೋರಾಮನನ್ನು ಕಳುಹಿಸಿದನು ಇವನು ಬರುವಾಗ ದಾವಿದನಿಗೋಸ್ಕರ ವಿಧ ವಿಧವಾದ ತಾಮ್ರ ಬೆಳ್ಳಿ ಬಂಗಾರಗಳ ಪಾತ್ರೆಗಳನ್ನು ತಂದನು ಅರಸನಾದ ದಾವಿದನು ಇವುಗಳನ್ನು ಎದೋಮ್ಯರು ಮೋವಾಬ್ಯರು ಅಮ್ಮೋನಿಯರು ಫಿಲಿಸ್ಟಿಯರು ಅಮಾಲೇಖ್ಯರು ಎಂಬಿ ಸುತ್ತಣ ಜನಾಂಗಗಳಿಂದ ಕಿತ್ತುಕೊಂಡ ಬೆಳ್ಳಿ ಬಂಗಾರವನ್ನು ಯಹೋವನಿಗೋಸ್ಕರ ಪ್ರತಿಷ್ಠಿಸಿದನು ಇದಲ್ಲದೆ ಚೆರೂಯಳ ಮಗನಾದ ಅಪ್ಷೆಯು ಉಪ್ಪಿನ ತಗ್ಗಿನಲ್ಲಿ ಯದೋಮ್ಯರ ಹದಿನೆಂಟು ಸಾವಿರ ಮಂದಿ ಸೈನಿಕರನ್ನು ಹೊಡೆದನು ದಾವಿದನು ಯದೋಮಿನಲ್ಲಿ ಕಾವಲು ದಂಡುಗಳನ್ನಿರಿಸಿದನು ಯದೋಮ್ಯರೆಲ್ಲರೂ ದಾವಿದನ ದಾಸರಾದರು ಯಹೋವನ ಅನುಗ್ರಹದಿಂದ ದಾವಿದನಿಗೆ ಎಲ್ಲಿ ಹೋದರೂ ಜಯವುಂಟಾಯಿತು ದಾವಿದನು ಇಸ್ರಾಯೇಲ್ಯರೆಲ್ಲರ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸುತ್ತಿದ್ದನು ಚೆರೂಯಳ ಮಗನಾದ ಯೋಆಬನು ಅವನ ಸೇನಾಪತಿಯೂ ಅಹೀಲೂದನ ಮಗನಾದ ಯಹೋಶಾಪಾಠನು ಮಂತ್ರಿಯೂ ಆಗಿದ್ದರು ಅಹೀಟೂಬನ ಮಗನಾದ ಚಾದೋಕನು ಅಭಿಮೆಲಕನ ಮಗನಾದ ಎಬ್ಯಾತಾರನು ಅವನ ಯಾಜಕರು ಶೌಶನು ಲೇಖಕನು ಯಹೋಯಾದನ ಮಗನಾದ ಬೆನಾಯನು ಕಿರೇತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳ ಮುಖ್ಯಸ್ಥರು ದಾವೀದನ ಮಕ್ಕಳು ಅರಸನ ಒಡ್ಡೋಲಗದಲ್ಲಿ ಪ್ರಧಾನರಾಗಿದ್ದರು